ಈ ಥಿಯೇಟ್ರ್ನ ಜನ ಥಿಯೇಟ್ರಿಗೆ ಜನರನ್ನ ಕರ್ಕೊಂಡು ಬರ್ತಾ ಇರುವಂತಹ ಜರ್ನಿ ಒಂದು ಕಡೆ ಆದರೆ ಕರ್ನಾಟಕದಲ್ಲಿ ಮಾತ್ರ ಅದ ಈ ಕಥೆನೇ ಇದೇ ಸಿನಿಮಾನ ಅದೇ ಪ್ಯಾನ್ ಇಂಡಿಯಾಗೆ ತಲುಪ್ಬಹುದಾಗಿತ್ತು ಅನ್ನುವಂಥ ಲೆಕ್ಕಾಚಾರ ಆಡಿಯನ್ಸ್ ಯೂಸ್ ಅಲ್ಲಿ ಆಗ್ತಾ ಇರುವಂಥದ್ದು ತಂಡದ ಒಂದು ದೃಷ್ಟಿಕೋನದಲ್ಲಿ ಸರ್ ದರ್ಶನ್ ಸರ್ ಯಜ್ ಯೂಜುವಲ್ ಕನ್ನಡದನ್ನೆಲ್ಲ ಕತೆ ನಮ್ಮಲ್ಲೇ ಇರಬೇಕು ನಾವ್ಯಾಕೆ ಅವ್ರಿಗೋಸ್ಕರ ಚೇಂಜ್ ಆಗಬೇಕು ಅನ್ನೋಂಥ ಹೇಳ್ತಾ ಇರ್ತಾರೆ ಬಟ್ ಈಗ ಹೇಗೆ ಪ್ಲಾನ್ ಆಗ್ತಿದೆ ಪ್ಯಾನ್ ಇಂಡಿಯಾ ಆಗುತ್ತಾ ಕಾಟೇರ ಅನ್ನುವಂಥದ್ದು ಸರ್ ಏನು ಪ್ಯಾನ್ ಇಂಡಿಯಾ ಅಂತಂದ್ರೆ ಏನಂದ್ರೆ ಇದೇ ಕಥೆನ ಅವರ ಭಾಷೆಯಲ್ಲಿ ಅವ್ರು ಅರ್ಥ ಮಾಡ್ಸೋದಕ್ಕೆ ಒಂದು ಡಬ್ಬಿಂಗ್ ಮಾಡಬೇಕಷ್ಟೇ ಹೊರತು ಕಥೆನೇ ಚೇಂಜ್ ಮಾಡೋಕ್ಕಾಗಲ್ಲ ಸೊ ಇವಾಗ ತೆಲುಗುವಿಂದ ತಮಿಳಿಂದ ಎಲ್ಲನೂ ಬರ್ತಾ ಬರ್ತಾಯಿದೆ ನಮಗೆ ಇದ್ರ ವರ್ಷನ್ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಆ್ಯಂಡ್ ನಾವು ಪ್ರಿಪೇರ್ ಆಗಿದ್ದು ಮುಂಚೆನೇ ಅಕಸ್ಮಾತ್ ಹಂಗೇನೋ ಆಯಿತು ಅಂತಂದರೆ ದರ್ಶನ್ ಸರ್ ಯಾವತ್ತೂ ಇದನ್ನು ಡಬ್ ಮಾಡಿ ಬೇರೆ ಕಡೆ ಬಿಡಬೇಡಿ ಅಂತ ಯಾವತ್ತೂ ಹೇಳ್ತಾಯಿಲ್ಲ ನೀನು ಫಸ್ಟೇ ತಲೆಯಲ್ಲಿ ಅದನ್ನ ಇಟ್ಕೊಂಡು ಎಲ್ಲಾರ್ಗು ಸಮಾಧಾನ ಮಾಡಬೇಕು ಅಂತ ಸ್ಕ್ರಿಪ್ಟನ್ನ ಹಾಳು ಮಾಡಬೇಡ ಅಂತ ಹೇಳ್ತಾರೆ ಅಷ್ಟೇ ಸೊ ಇವಾಗ ಎಲ್ಲ ಕಡೆಯಿಂದ ಬರ್ತಾ ಇದೆ ಹಿಂದಿ ಆಗಿರ್ಬೋದು ತೆಲುಗು ತಮ್ ತೆಲುಗು ತಮಿಳ್ ತುಂಬ ಪ್ರಾಮಿನೆಂಟಾಗಿ ಹೇಳ್ತಿದ್ದಾರೆ ಸೊ ರಾಕ್ಲೈನ್ ಸರ್ ಮಾತುಕತೆ ನಿಲ್ದಾರೆ ಸೊ ಅದು ಎನಿ ಟೈಮ್ ಅದು ಆಗಿ ಆಗ್ಬೋದು ಅದು ಎಸ್ ಸರ್ ಹ್ಯಾಟ್ರಿಕ್ ಡೈರೆಕ್ಟರ್ ಆಗ್ತಾರೆ ದರ್ಶನ್ ಸರ್ ಜೊತೆ ಇನ್ನೊಂದು ಸಿನಿಮಾ ಆಗುತ್ತೆ ಅಂತ ಎಲ್ಲರ ಕಲ್ಪನೆ ಆ ಕನಸಿನ ಆಲೋಚನೆ ಈಗಲೇ ಆಲ್ರೆಡಿ ಪ್ಲ್ಯಾನ್ ಆಗ್ತಿದೆಯಾ ಹೇಗೆ ಅಂತ ಸದ್ಯಕ್ಕೆ ಇಲ್ಲ ಈಗ ನನಗೆ ಆಲ್ರೆಡಿ ಮೂರು ಸಿನಿಮಾ ದರ್ಶನ್ ಸರ್ ಜೊತೆ ಆಗಿದೆ ನನಗೆ ಚೌಕ ಆಗಿರಲಿ ಚೌಕಾದಲ್ಲಿ ಎಷ್ಟು ಅಪೀರಿಯೆನ್ಸ್ ಮಾಡಿದ್ರು ರಾಬರ್ಟು ಮತ್ತು ಕಾಟೇರದಲ್ಲಿ ನನಗೆ ಮೂರಲ್ಲ ಸರ್ ನೂರು ಸಿನಿಮಾ ಅವ್ರ ಜೊತೆ ಮಾಡೋಕ್ಕೆ ಅವಕಾಶ ಸಿಕ್ಕರು ನಾನು ಕಣ್ಣು ಹೊತ್ಕೊಂಡು ಮಾಡ್ತೀನಿ ಅದು ಯಾಕಂದರೆ ನಂದು ಏನು ಇನ್ನೂ ಆ ಫಸ್ಟ್ ಸಿನಿಮಾ ರಿಲೀಸೇ ಆಗಿದೆ ಅದು ಏನೋ ಒಂದು ಬಹುಶಃ ಗೊತ್ತಿಲ್ಲದೆ ಇರೋ ಟೈಮಲ್ಲಿ ನಾನು ಕರೆದು ರಾಬರ್ಟ್ ಮಾಡು ಅಂತ ಹೇಳಿದವರು ರಾಬರ್ಟೇ ರಿಲೀಸ್ ಆಗಿರಲಿಲ್ಲ ಇನ್ನು ಅವಾಗ ಇನ್ನೊಂದು ಪಿಚ್ಚರ್ ಮಾಡು ಅಂತ ಕೊಟ್ಟು ಅಂತರು ಸೊ ನನ್ನ ಹಂಗೆ ಅವರು ಅಂತಂದರೆ ನಾನು ಅದನ್ನು ಮೇಲೆ ಹೊತ್ಕೊಂಡು ಮಾಡಬೇಕು ಸರ್ ಸೊ ನನಗೆ ಯಾವಾಗ ಅವಕಾಶ ಸಿಕ್ಕರೂ ದಿ ಬೆಸ್ಟ್ ನನ್ನ ಕಡೆ ಕೊಡೋಂಥ ಪ್ರಯತ್ನ ನಾನು ಪಡ್ತೀನಿ ಸರ್ ಒಂದು ಸಹಜವಾಗಿ ಒಂದು ಸಿನಿಮಾ ಆದರೆ ಸಾಕು ಎರಡು ಸಿನಿಮಾ ಆದರೆ ಸಾಕು ಅಂತ ಇರುತ್ತೆ ಒಂದು ಮಾತು ಹೇಳಿದರು ಅದರಲ್ಲಿ ಅರ್ಥ ಆಗುತ್ತೆ ಅವರು ನನಗೆ ಟೈಲರ್ ಇದ್ದಂಗೆ ಕಥೆನ ಹೆಂಗೆ ಚೂಸ್ ಮಾಡಬೇಕು ನನಗೇನು ಬಟ್ಟೆ ಬೇಕು ಆ ರೀತಿ ಸಿನಿಮಾ ಪಾತ್ರ ಹೇಗೆ ಬೇಕು ಅಂತ ಚೂಸ್ ಮಾಡ್ತಾರೆ ಅಂತ ಇನ್ನೂ ಮಾಡುವಂಥದ್ದಾದರೆ ಸರ್ ಕಲ್ಪನೆ ಏನಿದೆ ಸರ್ ದರ್ಶನ್ ಸರ್ ಇನ್ನೂ ಹಿಂಗೆ ತೋರಿಸ್ಬೋದು ಅನ್ನೋಂಥದ್ದು ಆಲ್ರೆಡಿ ಶುರುವಾಗಿರುತ್ತೆ ಅಲ್ಲ ನಾವು ಪ್ರತಿಯೊಂದು ಸತ್ತಿನೂ ಮಾಡ್ದ ನಾನು ಲೈನ್ಗಳು ಮಾಡಿಟ್ಕೊಂಡಿರ್ತೀನಿ ಸೊ ಆ ಥರದ್ದು ಲೈನ್ಗಳಂತೂ ಖಂಡಿತವಲ್ಲಿದೆ ಸೊ ಯಾವಾಗ ದರ್ಶನ್ ಸರ್ ಓಕೆ ಮತ್ತೆ ಇವಾಗ ಅವ್ರು ಇನ್ನೂ ಕಮಿಟ್ಮೆಂಟ್ಸ್ ಇದೆ ಬೇರೆ ಬೇರೆ ಕಮಿಟ್ಮೆಂಟ್ಸ್ ಇದೆ ದರ್ಶನ್ ಸಾರ್ದು ಸೊ ಮತ್ತೇನಾದರೂ ಆಯಿತು ಮತ್ತೆ ಮಾಡೋಣ ಅಂತ ಬಂತು ಅಂದರೆ ಅವತ್ತಿನ ಟೈಮಿಗೆ ಅವತ್ತಿನ ಟ್ರೆಂಡಿಗೆ ಸಿ ನಾನು ಕಾಟೇರ ಒಪ್ಕೋಬೇಕಾರೆ ಅಥವಾ ನಾವು ಕತೆ ಮಾಡ್ಕೋಬೇಕಾರೆ ನನಗಿದ್ದಿದ್ದೇನು ಜಗೇನ್ ಹಾನೆಸ್ಟ್ಲಿ ಏನಿಗೆ ಹೇಳ್ತೀನಿ ಏನು ಟ್ರೆಂಡಲ್ಲಿದ್ದಾರೆ ಎಲ್ಲ ಬೇರೆ ಫಿಲಮ್ಸ್ ಏನು ಮಾಡ್ತಿದ್ದಾರೆ ಅದನ್ನು ಬಿಟ್ಟು ಬೇರೆ ಏನೋ ಮಾಡಬೇಕು ನಂಗೆ ತಲೆ ತುಂಬ ಸ್ಟ್ರಾಂಗ್ ಆಗೋದಿತ್ತು ಸೊ ಆ ಪ್ರಪಂಚ ಮಾಡೋದು ಬೇಡ ನಾನು ರೆಗ್ಯುಲರ್ ಏನೋ ಒಂದು ಓಡ್ತಾ ಇದೆ ಟ್ರೆಂಡು ಆ ಪ್ರಪಂಚ ನಾನು ಮಾಡೋದು ಬೇಡ ಓಕೆ ದರ್ಶನ್ ಸರ್ ಹಿಂದಿನ ಪ್ರೀ ಪ್ರೀವಿಯಸ್ ಫಿಲಮ್ ಏನಾಗಿರುತ್ತೆ ಓಕೆ ಕ್ರಾಂತಿ ಕ್ರಾಂತಿ ನನಗೊಂದು ಐಡಿಯಾ ಇತ್ತು ಅದರಲ್ಲಿ ಅವರು ರಿಚ್ ಇದ್ದಾರೆ ಸೂಟ್ಸು ಇದೊಂದು ಇದು ಮತ್ತೊಂದೆಲ್ಲ ಹಾಕೊಟ್ಟಿರ್ತಾರೆ ಫಾರಿನ್ ರಿಟರ್ನ್ನು ಸೊ ಆ ಥರದೊಂದು ಕತೆ ಇದೆ ಅದನ್ನು ಬಿಟ್ಟು ಕಾಂಟ್ರಾಸ್ಟಾಗಿ ನಾನೇನೋ ಮಾಡಬೇಕು ಅದಕ್ಕೆ ಉಲ್ಟಾ ಮಾಡಿದೆ ಸೊ ಟೋಟಲ್ ಅವ್ರು ರಗ್ಗೆಡ್ ಮಾಡಿದ್ವಿ ಅವ್ರನ್ನ ಒಂದು ಹಳ್ಳಿಗೆ ತೊಗೊಂಬಂದ್ವಿ ಅಟೈರ್ ಎಲ್ಲನೂ ಉಲ್ಟಾ ಮಾಡಿದ್ವಿ ಸೊ ನನ್ನ ಯೋಚನೆಗಳು ಹಾಗಿರುತ್ತೆ ಸೊ ನೆಕ್ಸ್ಟ್ ಯಾವಾಗ ಸಿಕ್ಕರೆ ಅವಕಾಶ ನನಗೆ ಗೊತ್ತಿದೆ ಕೆಲಸ ಮಾಡೋದು ಅವತ್ತಿನ ಟೈಮಿಗೆ ಇನ್ನೇನು ಹೊಸ ತರಬೋದು ಅನ್ನೋದನ್ನ ಖಂಡಿತವಾಗಿ ಯೋಚನೆ ಮಾಡಿ ಮಾಡ್ತೀನಿ